ನೀವು ಅವಾಗಿಂದ ಹೇಳ್ತೀರಿ ನಾವೇನು ದ್ವೇಷ ರಾಜಕೀಯ ಏನು ಮಾಡಿಲ್ಲ ಅಂತ ಹೇಳಿ. ಅವ್ರು ಹೇಳುವಂಥದ್ದೇನು ಅಂದರೆ ಅಮಿತ್ ಶಾ ಅವ್ರನ್ನ ನೀವು ಗಡೀಪಾರು ಮಾಡಬೇಕಾದ್ರೆ ನೀವು ಮಾಡಿ ದ್ವೇಷದ ರಾಜಕೀಯನ. ನಾವೆಲ್ಲಿ ಗಡೀಪಾರ ಮಾಡೋದು ರೀ? ಅವತ್ತಿಂದ ನಿಮ್ದೇ ಸರ್ಕಾರ ಇತ್ತಲ್ವಾ, ಸರ್ಕಾರ ಯಾವುದೇ ಇದ್ರೂ ಕೂಡ ಅದು ದ್ವೇಷ ಅಲ್ಲ. ಒಂದ್ ನಿಮಿಷ ಇರಿ ಸರ್, ಆಗ ನಡೆದಂತ ಘಟನೆಯಲ್ಲಿ ಹಲವಾರು ಜನ ಸಾಯಬೇಕಾದ್ರೆ ಕಂಟಿನ್ಯೂಸ್ ಆಗಿ 3 ತಿಂಗಳಲ್ಲಿ ಇರತಕ್ಕಂಥ ವಿಚಾರ ನೋಡಿದಾಗ ಲಾ ಅಂಡ್ ಆರ್ಡರ್ ಹದ್ಬಸ್ತಕ್ಕೆ ಬರೆದ ಸಂದರ್ಭದಲ್ಲಿ ಕೋರ್ಟಲ್ಲಿ ಕೇಸ್ಗಳು ರಿಜಿಸ್ಟರ್ ಆಗ್ತದೆ, FIR-ಗಳಾಗ್ತವೆ, ಚಾರ್ಜ್ ಶೀಟ್ಗಳಾಗ್ತವೆ, ಕೋರ್ಟ್ಗಳು ಕ್ರಮ ಕೈಗೊಳ್ತವೆ, ಅದನ್ನ ಕಾನೂನು ಹದ್ದುಬಸ್ತಕ್ಕೆ ತರಬೇಕಾದ ಕ್ರಮಗಳು ಕೈಗೊಳ್ಳೋದು ಹೇಳೋದು, ಅದು ಏನ್ 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 ಮಾಡ್ಲಿಕ್ಕೆ ಬರ್ತದೆ? ಅದು ಬೇಕು ಅಂತ ಮಾಡಿದ ವಿಚಾರ ಅಲ್ಲೇನು ಸಾಯಲೇ ಇಲ್ವಾ? ಅಲ್ಲೇನು ಅಲ್ಲಿ ಬೆಂಕಿ ಹಚ್ಚಿ ಕೆಲಸ ಮಾಡಲೇ ಇಲ್ವಾ? ಅಲ್ಲ ಈಗಲೂ ಕೂಡ ಅವ್ರು ಹೇಳೋದು ಅದನ್ನೇ, ಕೋರ್ಟೇ ಹೇಳ್ತಾ ಇದೆ. ಈ ತೀರ್ಮಾನ ಪ್ರಶ್ನೆ ಮಾಡಿ ಅಪೀಲ್ ಹೋಗೋದು ಅದು ದೊಡ್ಡ ಕ್ರೈಮ್, ದೇಶದ್ರೋಹನ. ಅದನ್ನ ಕೋರ್ಟ್ ಕೇಳುತ್ತೆ, ಅದು ಕೋರ್ಟ್ ಕೇಳುತ್ತೆ. ಅದಕ್ಕೆ ಸಂಸ್ಥೆಗಳು ಯಾರು 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 ಕಂಪ್ಲೇಂಟ್ ಇಟ್ಟಿರ್ತಾರೋ, ಯಾರು ಕೇಸ್ ನಡೆಸ್ತಾರೋ, ಯಾರು ಅವ್ರು ಮತ್ತೆ ಅಪೀಲ್ ಹೋಗ್ತಾರೋ, ಅವರೆಲ್ಲ ದೇಶದ್ರೋಹಿಗಳು ಯಾರು ಅವ್ರ ವಿರುದ್ಧ ದೊರೆಯುತ್ತೆ ಅವ್ರು ಚೆಕ್ ಮಾಡ್ತಾರೆ ಬಿಡಿ. ಈಗ ದ್ವೇಷ ಅಂತ ಕೇಳೋದೀಗ ಹಂಗಿದ್ರೆ ನಾನ್ ಕೇಳ್ತಾ ಇರ್ತಕ್ಕಂಥದ್ದು ಅವತ್ತು ನೀವು ಮಾಡಿದ ದ್ವೇಷ ಅಲ್ಲ, ಸುಳ್ಳು ಕಂಪ್ಲೇಂಟ್ ಗಳನ್ನ ಕೇಸ್ ಕೊಡ್ತಾರಲ್ಲ, ಏನ್ ಅರ್ಥ ಅದಕ್ಕೆ? ಬಿಜೆಪಿ ಹೇಳಿದಲ್ಲಪ್ಪ ಇದು ಸರ್ ನಾಗರಾಜ್ ಅವರು ಕ್ಲಿಯರ್ ಆಗಿ ಕೇಳ್ತಾ ಇದೀನಿ, ನೀವು ಅವತ್ತು ಅದೆಲ್ಲ ಕೋರ್ಟ್ ಮಾಡಿದ್ದು ಎಲ್ಲ ಅದು ಮಾಡಿದೆ ನಾವೇನು ಮಾಡಿಲ್ಲ ಅನ್ನೋದಾದ್ರೆ, ಇವತ್ತು ಅವ್ರು ಮಾಡಿಲ್ಲ ATS ಮಾಡ್ತಾ ಇದೆ, ನಾವೇನ್ರಿ ಮಾಡ್ತಾ ಇದೀವಿ? ಅವ್ರು ಕೇಳಿದ್ರು ಅಲ್ಲಿಗೆ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹೇಳುದು ರಾಜಕೀಯವಾಗಿ ಹೇಳಿರಿ, ಹೇಳ್ತೀನಿ ಕೇಳ್ರಿ. ಇಬ್ರಾಹಿಂ ಅವ್ರು ಹೇಳಿದ್ರಲ್ಲ, ಒಂದೇ ತಾಯಿಯ ಮೂರು ಮಕ್ಕಳು, ಇಬ್ರು ಮಕ್ಕಳು ನಾವು ಅಂತೇಳಿ ಮೂರು ಜನ, ಕಾಂಗ್ರೆಸ್ BJP JDS ಮೂರು ಜನನು ಹಂಗೆ, ಮೂರು ಜನ ಅವ್ರವ್ರಿಗೆ ಬೇಕಾಗಿರೋ ರೀತಿಯಲ್ಲಿ ಅವ್ರವ್ರು ಅದನ್ನ ಬಳಕೆ ಮಾಡ್ಕೊಳ್ತಾರೆ ಅಂತ ಹೇಳಬೇಕಾಗಿತ್ತು. ಆ ಪಾಯಿಂಟ್ ಅವ್ರ ಉತ್ತರ ಬರಲಿಲ್ಲ. ಅದಕ್ಕೆ ಒಂದು ಪಬ್ಲಿಕ್ ಟಿವಿಗೆ ಒಂದು ಅಭಿನಂದನೆ ಸಲ್ಲಿಸಬೇಕು. ಟಾರ್ ವಿಚಾರದಲ್ಲಿ ಬಹುದೊಡ್ಡ ಆಂದೋಲನ ಮಾಡಿದ್ರಿ, 40% ಕೆಲಸ ಮಾಡಿಲ್ಲ ಇನ್ನು, ಅವ್ರು ಇನ್ನೂ ಕೆಲಸ ಮಾಡಿಲ್ಲ, ಕೆಲಸ ಮಾಡಬೇಕಿದೆ, ಬೆನ್ನತ್ತದಿಲ್ಲ ನಾವು ಅದನ್ನ ಬಿಡೋದಿಲ್ಲ, ಬೆನ್ನತ್ತೀವಿ. ಬಟ್ ಒಂದು ಈಗ ಅಗ್ನಿಪಥ್ ವಿಚಾರಕ್ಕೆ ಬರೋಣ. ಚಕ್ರವರ್ತಿ ಚಂದ್ರಚೂಡ ಅವರು ಇಷ್ಟೆಲ್ಲ ರಂಪಾಟ ಮಾಡಿದ್ರು, ಇಡೀ ದೇಶದ ಆಸ್ತಿಯಲ್ಲೆಲ್ಲ ಹಾಳು ಮಾಡೋಗಿದ್ರು, ನೂರಾರು ಸಾವಿರಾರು ಕೋಟಿ ವರ್ತು ಸುಟ್ಟು ಹಾಕ್ಬಿಟ್ರು. ಈಗ ನೋಡಿದ್ರೆ ನಾನು ಆರಂಭದಲ್ಲೂ ಹೇಳಿದೆ, ನಮ್ಮಲ್ಲಿ ನಿರುದ್ಯೋಗ ಸಮಸ್ಯೆ ಇರೋದ್ರೆ ಎಲ್ಲೇ ಅರ್ಜಿ ಕರೆದ್ರು ಕೂಡ ಲಕ್ಷಾಂತರ ಸಂಖ್ಯೆಯಲ್ಲಿ ಹಾಕ್ತಾರೆ. ಈಗ ಅಗ್ನಿಪಥಿಗೆ 1 ಲಕ್ಷ ಆಲ್ಮೋಸ್ಟ್ ಆಲ್ ಅರ್ಜಿಗಳನ್ನು ಹಾಕಿದ್ದಾರೆ. ಈಗ ಅವರು ಉಳಿದವರೆಲ್ಲ ಎಲ್ಲಿ ಹೋದ್ರು ಹಾಕಿದ್ದಾಗ ಹಿಂಸೆ ಮಾಡಿದವರು? ಅಲ್ಲ, ಅದು ಹಿಂಸೆ ಮಾಡಿದವರು ಅಂತ ಕೇಳಬೇಕು, ಆದರೆ ಹಿಂಸೆ ಮಾಡೋದನ್ನ ನಾನಂತೂ ಅದನ್ನ ಹಿಂಸೆ ಮಾಡಬೇಕಾಗಿತ್ತು ಆದರೆ ಒಂದು ಮಾಡ್ಕೋಬಾರ ತಪ್ಪದು, ಅದು ಪ್ರಜಾಪ್ರಭುತ್ವ ವಿರೋಧಿ, ಸಂವಿಧಾನ ವಿರೋಧಿ ಆದಂಥ ಕೆಲಸ, ತಕ್ಕ ಶಾಸ್ತಿ ಮಾಡಬೇಕು. ಒಂದು, ಈ ದೇಶದಲ್ಲಿ ಒಂದು ನಿರುದ್ಯೋಗದ ಸಮಸ್ಯೆ ಇದೆ, 1,00,000 ಕೋಟಿ ಉದ್ಯೋಗವನ್ನು ನಾನು ಕಲ್ಪಿಸಿಕೊಡ್ತೀನಿ, ಇದು ಮಾಡಬೇಕಾಗಿತ್ತು ಅಂತ ಪ್ರಣಾಳಿಕೆಗಳಲ್ಲೂ ಕೂಡ ಮೋದಿಯವರು ಹೇಳಿದ್ರು. ಎರಡು ಸಲ ಸರ್ಕಾರ ಬಂದಾಗಲೂ ಕೂಡ ಅದನ್ನ ಇವರು ಮೋಹನ್ ಅವರ ಸರ್ಕಾರ ಬಂದೆ ಅದರ ನಂತರದಲ್ಲಿ ಆ ಒಂದು ಉದ್ಯೋಗನ ಫುಲ್ಫಿಲ್ ಮಾಡಕ್ ಆಗ್ತಾ ಇಲ್ಲ ಅನ್ನೋದು ಕೂಡ ಯಾವುದೇ ಪಾರ್ಟಿಯವನಾಗಿರಲಿ, ಈ 135 ಕೋಟಿ ಜನಸಂಖ್ಯೆಯಲ್ಲಿ ಅದು ಒಂದು ಫೇಲ್ಯೂರ್ ಆಗಿದೆ ಅನ್ನೋದನ್ನ ಎಲ್ಲರೂ ಒಪ್ಕೋಬೇಕು. ಅದ್ರ ಸಲುವಾಗಿ ನೀವು ಯಾವುದೇ ಯೋಜನೆ ತಂದ್ರೂ ಇವತ್ತು ಯುವಕರಿಗೆ ಒಂದು ಉದ್ಯೋಗ ಬೇಕಾಗಿದೆ, ಗಲಾಟೆ ಮಾಡೋರನ್ನ ಬಿಟ್ಬಿಡಿ. ಎರಡನೇದು, ಇಲ್ಲಿ ಏನಾಗೋಯ್ತು ಅಂದ್ರೆ ಅಗ್ನಿಪಥ್ ಅನ್ನೋ ಯೋಜನೆಯನ್ನ ಯುವಕರ ಹತ್ರ ತಗೊಂಬರುವಾಗ, ಜನರಿಗೆ ಹೇಳುವಾಗ, ಕೇಂದ್ರ ಸರ್ಕಾರದಲ್ಲಿದ್ದವರು ಅಂತಹ ಯಾರ್ಯಾರು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದರು ಅವರು ವಿಫಲರಾದರು. ಯಾಕೆಂದ್ರೆ ಯಾರ್ದೋ ಒಬ್ಬ ಮಂತ್ರಿ BJP ಆಫೀಸ್ಗಳಲ್ಲಿ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಕೊಡ್ತೀವಿ ಅಂತ ಹೇಳೋದು, ಇನ್ಯಾರೋ ವಾಷಿಂಗ್ ಮಿಷನ್ ಬಟ್ಟೆ ತೊಳೆಯಕ್ಕೆ ಹಾಕ್ತೀವಿ ಅಂತ ಹೇಳೋದು, ಅಂದರೆ ಸೈನಿಕರ ವಿಚಾರದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರದ್ದು ಮಾತು ಹೇಳಿದ್ರು, ನಾನು ಅದನ್ನು ನಂಬ್ತೀನಿ. ನಾನು ಓದ್ಕೊಂಡಿರೋ ಪ್ರಕಾರ ಕೃಷಿಕರನ್ನ ಮತ್ತು ಸೈನಿಕರನ್ನ ಅರೆಕಾಲಿಕವಾಗಿ ಇಡೋಕ್ಕಾಗಲ್ಲ ಈ ದೇಶದಲ್ಲಿ. ಇವತ್ತೇನಾಯ್ತು ಅಲ್ಲಿ, ಕೃಷಿಕರು ಅರೆಕಾಲಿಕರಾಗಿ ಕೃಷಿಕರ ಇಲ್ದಂಗೆ ಆಗೋದ್ರು, ಜೈ ಜವಾನ್ ಜೈ ಕಿಸಾನ್ ಅಲ್ಲಿ. ಇವತ್ತು ಸೈನಿಕರು ಬಂದರು, ಇವತ್ತು ಮಾಡಿಫೈಡ್ ಡೇಸಲ್ ಮಾಡರ್ನ್ ಡೇಸಲ್ ಏನೋ ಆಯ್ತು, ಆದರೆ ಒಂದು ವಿಷಯ ಸ್ಪಷ್ಟವಾಗಿ ಜನರಿಗೆ ಹೇಳಬೇಕಾಗಿತ್ತು. ಅದರಲ್ಲಿ ನನಗೆ ಕೇಂದ್ರ ಸರ್ಕಾರ ಜನರಿಗೆ ಈ ಅಗ್ನಿಪಥ್ ಯೋಜನೆ ಅಂದ್ರೆ ಇದು, ಇದರಿಂದ ಇದಾಗುತ್ತೆ ಅಂತ ಹೇಳೋದ್ರಲ್ಲಿ, ಅವರವರ ನಾಯಕರುಗಳ ಹೇಳಿಕೆಗಳಲ್ಲೇ ಮತ್ತು ಅದು ತಲುಪುವ ವಿಚಾರದಲ್ಲಿ ಎಡವಟ್ಟಾಯ್ತು. 1,00,000 ಕೋಟಿ ಜನಸಂಖ್ಯೆಯಲ್ಲಿ 1 ಲಕ್ಷ ಅಪ್ಲಿಕೇಶನ್ ಹಾಕಿರೋದು ಅತಿ ದೊಡ್ಡ ಭರ್ಜರಿ ವಿಚಾರ. ಒಂದ್ ನಿಮಿಷ ನನಗೆ ಹೇಳ್ತಾ ಇದ್ದಿದ್ ಕರೆಕ್ಟ್, ಅವ್ರು ಹೇಳೋದ್ರಲ್ಲಿ ವಿಫಲರಾದ್ರು ಅಂತೇಳಿ ಅದನ್ನ ತಿಳ್ಕೊಳ್ಳಾರ್ದೆ ಬೆಂಕಿ ಹಚ್ಚುವಂತವ್ರ ಬರಲ್ಲ, ತಿಳ್ಕೊಳ್ಳಾರ್ದೆ ವಿರೋಧ ಮಾಡುವಂತವ್ರು ಸಣ್ಣ ಪಾಯಿಂಟ್. ನೀವೇನಾದ್ರೂ ಕಾಂಗ್ರೆಸ್ನವರು
ದೇಶಾದ್ಯಂತ ಇಷ್ಟು ವ್ಯಾಪಿ ಚಳವಳಿಯನ್ನು ಮಾಡಿಸಿದ್ರು ಅದೇನೋ ಮಾಡಲ್ಲ, ರೈಲು ಬಸ್ ಎಲ್ಲ ಹೊಡೆದು. ಕಾಂಗ್ರೆಸ್ನ ಶಕ್ತಿವಂತರಾಗಿ ನೀವು ಅನ್ಕೋಬೇಡಿ ಅಂತ ನಾನು ಮಾತಾಡ್ತೀನಿ. ಕಾಂಗ್ರೆಸ್ನ ಶಕ್ತಿವಂತರು ಅಂತ ಕಾಂಗ್ರೆಸ್ ಜೊತೆಗೆ ಇವರಿದ್ರೆ ಹೆಂಗಾಗೋದು ಅಂತ ಅಲ್ಲ, ಕಾಂಗ್ರೆಸ್ ಜೊತೆಗೆ ಬೇರೆ ಬೇರೆ ಒಂದಷ್ಟು ಮಾವೋವಾದಿಗಳು ಇವರೆಲ್ಲರೂ ಇದಾರಿದ್ರು. ನಾನು ಎರಡೂ ರಾಜಕೀಯ ಪಕ್ಷಗಳ ಆವಾದವನ್ನ ನಾನು ಒಪ್ಪೋದಿಲ್ಲ. ಓ ಮಾಬ್ ಇದೆಯಲ್ಲ, ಮಾಬ್ ನ ಹತ್ತು ಜನರನ್ನ ಕರ್ಕ ಬರ್ತಾರೆ. ಬಂದಿರೋನಿಗೆ ಯಾಕೆ ಬಂದಿರ್ತಾನೆ ಅಂತ ಗೊತ್ತಿಲ್ದಿರುವಂತ ಎಷ್ಟೋ ಉದಾಹರಣೆಗಳು ನಾವು ನೋಡಿದ್ದೀವಿ. ಯಾಕಂದ್ರೆ ನಾವು ಪ್ರೊಟೆಸ್ಟ್ಗೆ, ಬಟ್ ಅದನ್ನ ನಾವು ಅವಹೇಳನ ಮಾಡುವಂತ ಸ್ಥಿತಿಯಲ್ಲಿ. ಫಾರ್ ಎಕ್ಸಾಂಪಲ್ ರೈತ ಪರ ಹೋರಾಟಗಳಿರ್ಬೋದು, ಈ ಪ್ರಕರಣದಲ್ಲಿ ಅಬ್ಸರ್ವ್ ಮಾಡಿ ಆಕ್ರೋಶಕ್ಕೆ ಕಾರಣ ಇವರೇ ಕಾರಣ, ಆಡಳಿತ ವೈಫಲ್ಯ ಕಾರಣ. ಇದಕ್ಕೆಲ್ಲ ಕಾರಣ ಯಾರು? ಉತ್ತರ ಕೊಡ್ರಿ. ಬೀದಿ ಬಂದ್ರು ಹರಾಜ ಹಾಕೋ ಕೆಲಸ ಮಾಡಿದ್ರೆ ಕಾರಣ ಆಗಿರ್ಬೇಕು. ಇವರ ಕಾರ್ಯವೈಖರಿ ಎಷ್ಟು ಎಷ್ಟು ಈ ಹಿಂಸೆ ಆಗಕ್ಕೆ ನಾನ್ ಅನಲೈಸ್ ಮಾಡಿರೋತಿಲ್ಲ, ತಪ್ಪಿದ್ರೆ ನಾನು ಕರೆಕ್ಟ್ ಮಾಡಿ, ನಾನು ಅಬ್ಸರ್ವ್ ಮಾಡಿರೋ ರೀತಿಯಲ್ಲಿ ಇದರ ಹಿಂದೆ ಕೆಲವೊಂದಿಷ್ಟು ಘಟನೆಗಳಾಯ್ತು. ಯಾವಾಗ ಸುಪ್ರೀಂ ಕೋರ್ಟ್ ಒಂದು ತೀರ್ಪನ್ನ ಕೊಡುತ್ತೆ ಈ ಬುಲ್ಡೋಜರ್ ವಿಚಾರದಲ್ಲಿ, ಒಂದು ಸುಪ್ರೀಂ ಕೋರ್ಟ್ ಒಂದು ತೀರ್ಪನ್ನ ಕೊಡುತ್ತೆ, ಈ ರೀತಿ ಆ ಸಾರ್ವಜನಿಕ ಆಸ್ತಿ ಹಾಳು ಮಾಡಿದಂಥವ್ರು ಅದನ್ನು ನಿಲ್ಸೋಕ್ಕಾಗೋದಿಲ್ಲ, ಬುಲ್ಡೋಜರ್ ತಗೊಳ್ಳುವಂಥದ್ದು ಕ್ರಮ ಅದು ಸರಿ ಇದೆ ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಯಾವಾಗ ಯಾರು ಮಾಬ್ಗಳನ್ನು ಕ್ರಿಯೇಟ್ ಮಾಡಿ ಸಾರ್ವಜನಿಕ ಆಸ್ತಿಯನ್ನು ಹಾಳು ಮಾಡಿದ್ರೋ ಅವ್ರಿಗೊಂದಿಷ್ಟು ಕೆಂಡ ಕಾರ್ತಾ ಇತ್ತು ಅಂತ ಕಾಣಿಸುತ್ತೆ. ಅದರ ಫ್ರಸ್ಟ್ರೇಷನ್ನು ಈಗ ಇಷ್ಟೆಲ್ಲ ಮಾಡ್ಕೊಂಡಿದೀವಿ, ಅದು ಯಾರ ಮನೆಯನ್ನು ಹೊಡೆದಾಗ್ತೀರಿ, ಯಾರ ಮನೆಗೆ ಬುಲ್ಡೋಜರ್ ಹಾಸ್ತೀರಿ ನೋಡ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಒಂದು ಮೆಸೇಜ್ ಕೊಟ್ಟಂಗೆ ಇತ್ತು. ಪಕೋಡ ಮಾರಿರೋರು ನನಗೂ ಮನೆ ಕಟ್ಟಕ್ ಆಗಿಲ್ಲ ಸರ್, ಅವ್ರ ಮನೆ ಎಲ್ಲ ಕಟ್ಕೊಂಡು ಆರಾಮಾಗಿದ್ದಾರೆ. ಒಂದು ದೇಶದ ರಾಜಕೀಯ ವ್ಯವಸ್ಥೆಯಲ್ಲಿ ಮೋಹನ್ ಕೂಡ ವಿದ್ಯಾವಂತರು, ಇಲ್ಲೆಲ್ಲರೂ ವಿದ್ಯಾವಂತರು ಕೂತಿದೀವಿ. ಮಾಸ್ಟರ್ ಡಿಗ್ರಿ ಮಾಡಿರುವಂತ ಯುವಕನಿಗೆ, ಅತಿ ಹೆಚ್ಚು ಓದಿರುವಂತ ಸ್ಕಾಲರ್ಗಳಿಗೆ ಕೆಲಸ ಕೊಡಲಾರ್ದಂತ ಒಂದು ಹತಾಶ ಪರಿಸ್ಥಿತಿಯಲ್ಲಿ ನೀನು ಪಕೋಡನೇ ಮಾಡು, ಅದು ಕೂಡ ಸ್ವಾಭಿಮಾನ ತಪ್ಪಲ್ಲ ಅಂತ ಹೇಳೋದಿದೆಯಲ್ಲ, ಅದೊಂದು ಪೊಲಿಟಿಕಲ್ ಅಜೆಂಡಾ ಆಗುತ್ತೆ. ಅದು ಹಂಗೆ ಹೇಳಬಾರ್ದು. ಪಕೋಡ ಮಾಡೋರ್ನ ಓಮನಿಸ್ತಾ ಇಲ್ಲ, ಕೆಲಸ ಕೊಡಲಾಗದಕ್ಕೆ ಮೋಹನ್ ಎಜುಕೇಟೆಡ್ ಫೆಲೋ. ನೋಡಿ ಅಲ್ಲ ಸರ್, ಒಂದ್ ನಿಮಿಷ ನಾಗರಾಜ್ ಕೂಗಾಡ್ಬಿಡಿ. ಸಾಮಾನ್ಯವಾಗಿ ಚರ್ಚೆ ಮಾಡೋಣ ವಿದ್ಯಾವಂತರದಿ. ನೋಡಿ, ಕೃಷಿ ಕಾಯ್ದೆ ವಿಚಾರದಲ್ಲಿ ಎಷ್ಟು ಸಾವು ನೋವುಗಳಾಯ್ತು, ಅದನ್ನ ಯಾಕೆ ವಾಪಸ್ ತಗೊಂಡ್ರು? ಈ ತರದ ಎಲ್ಲ ವಿಚಾರಗಳು ಬಂದಾಗ ಕೇಂದ್ರ ಸರ್ಕಾರ ಕೂಡ ದಿನೇ ದಿನೇ ತನ್ನ ಯೋಜನೆಗಳನ್ನ ಜನರ ಹತ್ರ ತಗೊಂಡೋಗ್ಬೇಕಾದ್ರೆ ಒಂದು ಸಣ್ಣ ಪೇಲವ ಸ್ಥಿತಿ ಕಾಣ್ತಾ ಇದೆ. ಅದು ಕೂಡ ಯುವಕರ ಆಕ್ರೋಶಕ್ಕೆ ಒಂದು ಕಾರಣ ಆಗಿರ್ಬೋದು ಬಿಟ್ರೆ ಇದನ್ನ ಯಾರೂ ಸಮರ್ಥಿಸ್ಕೊಳ್ಳಲ್ಲ. ಇದಕ್ಕೆ ಏನು ಕಾನೂನು ಪ್ರಕಾರ ಮಾಡಬೇಕು ಅದನ್ನ ಮಾಡಿ. ಆದ್ರೆ ಒಂದು ಮಾಸ್ ಹಿಸ್ಟೀರಿಕ್, ಒಂದು ಮಾವು ಯಾಕೆ ಇಷ್ಟು ಡಿಸೈಡ್ ಮಾಡ್ತಾ ಇದೆ ಅನ್ನೋದಕ್ಕೆ ಯಾವುದೋ ರಾಜಕೀಯ ಪಕ್ಷದ ಪ್ರಚೋದನೆನೋ ಅಥವಾ ಯುವಕರ ನಡುವೆ ಇರತಕ್ಕಂಥ ಆತಂಕನೋ ಪರಿಸ್ಥಿತಿನ ಯೋಚನೆ ಮಾಡಿ. ನೀವು ಬುಲ್ಡೋಜರ್ಗೆ ಒಂದು ಉದಾಹರಣೆ ಕೊಟ್ರಿ. ಹಾಗಾದ್ರೆ ನ್ಯಾಯಾಂಗದ ಪಾತ್ರ ಏನು ಈ ದೇಶದಲ್ಲಿ?
ಆರ್ಡ್ರೇ ಬರದಲ್ಲ ನಿಂತು ಇನ್ನೇನು ನ್ಯಾಯಾಂಗ ಅಂತ ಒಂದು ಮಹತ್ತರವಾದ ಪಾತ್ರ ಇದೆಯಲ್ಲ, ಇದೇ ದೆಹಲಿ ಹೈಕೋರ್ಟ್ ವಾರಣಾಸಿ ನ್ಯಾಯಾಂಗದ ಪಾತ್ರ ದೊಡ್ಡದಿತ್ತು, ಎಲ್ಲಿ ನ್ಯಾಯಾಂಗ ಬಂದಿದೆಯಲ್ಲ, ಎಲ್ಲಿ ನ್ಯಾಯಾಂಗ ಬಂದಿದೆ ಹೇಳ್ತಾ ಇರೋದು ನಿಮಗೆ, ನ್ಯಾಯಾಂಗದ ಒಂದು ಪಾತ್ರ ಇದ್ದರೆ ಆಗ್ಲೇ ಕೋರ್ಟ್ ಅಲ್ಲಿ ಪಿಟಿಷನ್ ಫೈಲ್ ಮಾಡಿರ್ತಾರೆ, ನ್ಯಾಯಾಂಗ ಅಲ್ಲಿ ಬಂದಿರೋ ತೀರ್ಪುಗಳು ಚಕ್ರವರ್ತಿ ಅದೇ ಮಾತಾಡ್ತೀನಿ ಹೇಳ್ತಾ ಇರೋದು, ನ್ಯಾಯಾಂಗದ ಪಾತ್ರ ನ್ಯಾಯಾಂಗ ನಂಬದಿಲ್ವಾ ನೀವು, ನೀವು ಹಾಗಾದ್ರೆ 5 ಜನ ಜಡ್ಜಿಗಳು ನಂಬದಿಲ್ವಾ, ಹಾಗಾದ್ರೆ 5 ಜನ ಜಡ್ಜಿಗಳು ನಿಮ್ಮ ಬಗ್ಗೆ ಹಾಗಾದ್ರೆ ನೀವು ಇತರ ನ್ಯಾಯಾಂಗದ ಬಗ್ಗೆ ಮಾತಾಡ್ತಾ ಇದ್ರಲ್ಲ, 5 ಜನ ಜಡ್ಜ್ಗಳು ಬಂದು ಆಚೆ ಬಂದು ಮಾತಾಡೋದು ಅದ್ರ ಬಗ್ಗೆ ಏನ್ ಹೇಳ್ತೀರಾ ನ್ಯಾಯಾಂಗ? ಒಂದು ಎರಡನೇದು, ಇದೇ ಎಕ್ಸ್ ಮಿಲಿಟರಿ ಆಫೀಸರ್ಸ್ ಬಂದ್ಬಿಟ್ಟು ಅವರು ಕೂಡ ಎಕ್ಸ್ ಮತ್ತೆ ನಿವೃತ್ತ ನ್ಯಾಯಾಧೀಶರುಗಳು ಬಂದ್ಬಿಟ್ಟು ಈ ಅಗ್ನಿಪಥ್ ಯೋಜನೆ ಬಗ್ಗೆ ಮಾತಾಡ್ತಾ ಇದ್ರಲ್ಲ, ಅದನ್ನ ಯಾಕೆ ನೀವು ಕೇಳಿಸ್ಕೊತಾ ಇಲ್ಲ? ಅಲೋ ಇವಾಗ ಸಿಟ್ಟಿಂಗ್ ಆಗಾರೆ ಇವ್ರು ಇದಾರಲ್ಲ ಆರ್ಮಿ ಚೀಫ್ ಗಳು, ಅವ್ರು ಬಂದು ಕುತ್ಕೊಂಡು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಿಲ್ಲ, ಅದ್ರ ಬಗ್ಗೆ ನೀವ್ ಯಾಕೆ ಮಾತಾಡ್ತಾರೆ? ನೋಟಿಫಿಕೇಶನ್ ಆದಾಗ ನೀವೇ